ಗುತ್ತಿಗೆದಾರರ ಕಮಿಷನ್ ದಂಗಲ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ। ಹೆಜ್ಜೆ ಹೆಜ್ಜೆಗೂ ಬಿಬಿಎಂಪಿ ಗುತ್ತಿಗೆದಾರರು ಯು ಟರ್ನ್ ಹೊಡಿತಾ ಇದ್ದಾರೆ। ಪೊಲೀಸ್ ವಿಚಾರಣೆಯಲ್ಲೂ ಕೂಡ ಗುತ್ತಿಗೆದಾರರು ಉಲ್ಟಾ ಹೊಡಿತಾ ಇದ್ದು ಏನಾಗ್ತಾ ಇದೆ ಸ್ಟೋರಿ ನೋಡಿ। ಗುತ್ತಿಗೆದಾರರ ಕಮಿಷನ್ ದಂಗಲ್ನಲ್ಲಿ ದಿನಕ್ಕೊಂದು ಟ್ವಿಸ್ಟ್, ಹೆಜ್ಜೆ ಹೆಜ್ಜೆಗೂ ಬಿಬಿಎಂಪಿ ಗುತ್ತಿಗೆದಾರರು ಯು ಟರ್ನ್, ಪೊಲೀಸ್ ವಿಚಾರಣೆಯಲ್ಲೂ ಉಲ್ಟಾ ಹೊಡೆದ ಗುತ್ತಿಗೆದಾರರು। ಬಿಬಿಎಂಪಿ ಗುತ್ತಿಗೆದಾರರ ಬಾಕಿ ಬಿಲ್ ಪಾವತಿಗೆ ಕಮಿಷನ್ ಕೇಳ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ರಾಜ್ಯ ರಾಜಕೀಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿತ್ತು। ಡಿಕೆಶಿ ಅಧಿಕಾರಿಗಳ ಮೂಲಕ ಕಮಿಷನ್ ಬೇಡಿಕೆ ಇಡ್ತಿದ್ದಾರೆ ಎಂದು ಗವರ್ನರ್ಗೆ ದೂರು ಕೊಟ್ಟಿದ್ದರು। ಅಷ್ಟೇ ಅಲ್ಲ, ಗುತ್ತಿಗೆದಾರ ಹೇಮಂತ್ ಬಹಿರಂಗವಾಗಿ ಡಿಕೆಶಿಗೆ ಅಜ್ಜಯ್ಯನ ಮೇಲೆ ಆಣೆ ಪ್ರಮಾಣಕ್ಕೆ ಆಹ್ವಾನ ಕೊಟ್ಟಿದ್ರು। ಗುತ್ತಿಗೆದಾರರ ಕಮಿಷನ್ ದಂಗಲ್ ಇಲ್ಲಿಗೆ ನಿಂತಿಲ್ಲ, ಮಾಜಿ ಸಿಎಂಗಳಾದ ಬಿಎಸ್ವೈ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿದ್ರು। ಇದರ ಬೆನ್ನಲ್ಲೇ ಜೆಡಿಎಸ್ ಬಿಜೆಪಿ ನಾಯಕರು ಸಿದ್ದು ಸರ್ಕಾರದ ವಿರುದ್ಧ ಕಮಿಷನ್ ಟೀಕಾಸ್ತ್ರ ಹಿಡಿದು ದಾಳಿಗೆ ಇಳಿದರು। ಯಾವಾಗ ಪ್ರಕರಣದಲ್ಲಿ ರಾಜಕೀಯ ಬಿರುಗಾಳಿ ಏಳ್ತೋ ಗುತ್ತಿಗೆದಾರರು ಯು ಟರ್ನ್ ಹೊಡೆದು ಬಿಟ್ರು। ನಾವು ಇನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತಾ, ನಾವು ಯಾವುದೇ ರೀತಿಯಾದಂಥ ಏನು ಕಮಿಷನ್ ಆರೋಪ ಏನು ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅದನ್ನ ಮಾಡಿಲ್ಲ, ಅದು ಈಗ ಮಾಡಿರೋದಿಲ್ಲ, ಮಾಡಿಲ್ಲ ಅನ್ನೋದು ತಮಗೂ ಗೊತ್ತಿದೆ। ನಾವು ಯಾವುದೇ ಮಾಧ್ಯಮದ ಮುಂದೆ ಅದನ್ನ ಪ್ರಸ್ತಾಪ ಮಾಡಿಲ್ಲ, ನಾವು ಆರೋಪ ಕೂಡ ಮಾಡಿಲ್ಲ, ನಾವು ವಿರೋಧ ಪಕ್ಷದವ್ರ ಬಳಿ ಮನವಿ ಅಷ್ಟೇ ಮಾಡಿದ್ದೇವೆ। ಅವರು ಹೇಳಿಕೆ ಏನಾದರೂ ಕೊಟ್ಟರೆ ಅದನ್ನ ಅದಕ್ಕೂ ನಮಗೂ ಸಂಬಂಧ ಇಲ್ಲ। ಜೈನ್ ಮೇಲೆ ಪ್ರಮಾಣ ಮಾಡಿ ಅಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಏನ್ ಭಾವುಕನಾಗಿ ನಾನು ಹೇಳಿದೆ, ಆ ಮಾತನ್ನ ಹಿಂಪಡೆಯೋದಕ್ಕೆ ನಾನು ಇವತ್ತಿಗೆ ಬಂದಿದ್ದೀನಿ। ಪ್ರಮಾಣ ಮಾಡೋ ಅವಶ್ಯಕತೆ ಇಲ್ಲ ಉಪಮುಖ್ಯಮಂತ್ರಿಗಳು, ಅವ್ರು ನನ್ನ ನೇರವಾಗಿ ಕೇಳಿಲ್ಲ, ಅವತ್ತು ನಾನು ಭಾವುಕನಾಗಿ ಸ್ಟೇಟ್ಮೆಂಟ್ ಕೊಟ್ಟೆ। ಹೀಗೆ ಆಗಸ್ಟ್ 14ರಂದು ಗುತ್ತಿಗೆದಾರರು ಯು ಟರ್ನ್ ಹೊಡೆದು ಬಿಟ್ರು, ನಾವು ಕಮಿಷನ್ ಆರೋಪವನ್ನೇ ಮಾಡಿಲ್ಲ ಎಂದರು। ಈ ಮಧ್ಯೆ ಗುತ್ತಿಗೆದಾರರು ಗವರ್ನರ್ಗೆ ಬರೆದ ದೂರಿಗೆ ಪ್ರತಿಯಾಗಿ ಬಿಬಿಎಂಪಿ ಹಣಕಾಸು ವಿಭಾಗದ ಅಪರ ಆಯುಕ್ತ ಮಹದೇವ್ ಗುತ್ತಿಗೆದಾರರ ವಿರುದ್ಧ ಹೈಗ್ರೌಂಡ್ಸ್ ಠಾಣೆಗೆ ಪ್ರತಿ ದೂರು ನೀಡಿದ್ದರು। ಗುತ್ತಿಗೆದಾರರು ಬಾಕಿ ಬಿಲ್ಗಾಗಿ ಒತ್ತಡ ಹಾಕುವುದಲ್ಲದೆ ರಾಜ್ಯಪಾಲರಿಗೆ ಕೊಟ್ಟ ದೂರಿನಲ್ಲಿ ದಯಾಮರಣಕ್ಕೆ ಮನವಿ ಮಾಡಿದ್ದಾರೆ। ಹೀಗಾಗಿ ದೂರಿನ ಅಸಲಿಯತ್ತು ಪರಿಶೀಲಿಸಿ ಹಾಗೂ ಅಸಲಿ ಸಹಿಗಳೇ ಎಂಬುದನ್ನು ಪರಿಶೀಲಿಸಿ ಎಂದು ಮನವಿ ಮಾಡಿದ್ದರು। ಇದೀಗ ದೂರು ಸ್ವೀಕರಿಸಿದ ಶೇಷಾದ್ರಿಪುರಂ ವಿಭಾಗದ ಎಸಿಪಿ ಪ್ರಕಾಶ್ ರೆಡ್ಡಿ ತನಿಖೆಗೆ ಇಳಿದಿದ್ದಾರೆ, ಆದರೆ ತನಿಖೆ ವೇಳೆಯೂ ಗುತ್ತಿಗೆದಾರರು ಯು ಟರ್ನ್ ಹೊಡೆದಿದ್ದಾರೆ। ಗವರ್ನರ್ಗೆ ಗುತ್ತಿಗೆದಾರರ ದೂರು ಹಾಗೂ ಅಧಿಕಾರಿ ಮಹದೇವ್ ಪ್ರತಿ ದೂರಿನ ಆಧಾರದ ಮೇಲೆ ಹೈಗ್ರೌಂಡ್ಸ್ ಪೊಲೀಸರು 57 ಗುತ್ತಿಗೆದಾರರಿಗೆ ನೋಟಿಸ್ ನೀಡಿದ್ದರು। ನಿನ್ನೆ ಎಸಿಪಿ ಪ್ರಕಾಶ್ ರೆಡ್ಡಿ ನೇತೃತ್ವದಲ್ಲಿ 20 ಗುತ್ತಿಗೆದಾರರ ವಿಚಾರಣೆ ನಡೆದಿದೆ। ಈ ವೇಳೆ ಗುತ್ತಿಗೆದಾರರು ಕಮಿಷನ್ ಆರೋಪಕ್ಕೆ ಉಲ್ಟಾ ಹೊಡೆದಿದ್ದಾರೆ। ರಾಜ್ಯಪಾಲರಿಗೆ ನಾವು ದೂರು ಕೊಟ್ಟಿದ್ದು ನಿಜ, ಆದರೆ ಯಾರೂ ನಮ್ಮ ಬಳಿ ಕಮಿಷನ್ ಕೇಳಿಲ್ಲ ಎಂದು ವಿಚಾರಣೆ ವೇಳೆ ಹೇಳಿಕೆ ನೀಡಿದ್ದಾರಂತೆ, ಆದರೆ ರಾಜ್ಯಪಾಲರಿಗೆ ನೀಡಿದ್ದ ದೂರಿನಲ್ಲಿ ಕಮಿಷನ್ ಬಗ್ಗೆ ಉಲ್ಲೇಖ ಮಾಡಿದ್ದರು। ಬಾಕಿ ಬಿಲ್ಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕಮಿಷನ್ ಕೇಳ್ತಿದ್ದಾರೆ ಎಂದು ಸ್ಪಷ್ಟ ಉಲ್ಲೇಖ ಮಾಡಿದ್ದಾರೆ। ಈಗ ಪೊಲೀಸರ ಮುಂದೆ ಯಾರೂ ಕಮಿಷನ್ ಕೇಳಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ। ಅಷ್ಟೇ ಅಲ್ಲ, ಕಮಿಷನ್ ವಿಚಾರವಾಗಿ ಅಧಿಕಾರಿಗಳು ಗುತ್ತಿಗೆದಾರರ ಜೊತೆಗೆ ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ ನಡೆಸಿದ್ದರು ಅನ್ನೋ ಆರೋಪವನ್ನು ನಿರಾಕರಿಸಿದ್ದಾರೆ। ಹೋಟೆಲ್ನಲ್ಲಿ ತಾವ್ಯಾರೂ ಕೂಡ ಯಾವುದೇ ಮೀಟಿಂಗ್ ಕೂಡ ನಡೆಸಿಲ್ಲ ಎಂದ ಗುತ್ತಿಗೆದಾರರು ಯಾವುದೇ ಅಧಿಕಾರಿಯೂ ಬಿಲ್ ರಿಲೀಸ್ಗೆ ಕಮಿಷನ್ ಕೇಳಿಲ್ಲ ಎಂದು ಉಲ್ಟಾ ಹೊಡೆದಿದ್ದಾರೆ। ಅಷ್ಟಕ್ಕೂ ಅಂದು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಸಿದ್ಧಪಡಿಸಿದ್ದ ದೂರಿನ ಪ್ರತಿಗೆ ಎಲ್ಲರೂ ಸಹಿ ಮಾಡಿದ್ದಾರೆ, ಆದರೆ ಬಹುತೇಕರಿಗೆ ದೂರಿನಲ್ಲಿ ಏನಿತ್ತು ಎಂಬುದೇ ತಿಳಿದಿರಲಿಲ್ಲ ಅನ್ನೋದು ಪೊಲೀಸ್ ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ। ಈ ನಡುವೆ ಇಂದು ಕೂಡ ಗುತ್ತಿಗೆದಾರರ ವಿಚಾರಣೆ ನಡೆಯಲಿದ್ದು ಕಮಿಷನ್ ಕದನ ತೀವ್ರ ಕುತೂಹಲ ಕೆರಳಿಸಿದೆ। ಬೆಂಗಳೂರಿನಿಂದ ರಮೇಶ್ KH, ಕ್ರೈಮ್ ಬ್ಯೂರೋ, ಏಷ್ಯಾನೆಟ್ ಸುವರ್ಣ ನ್ಯೂಸ್। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ। ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।